ಗೌಡ್ರೆ ಚೆನ್ನಾಗಿದ್ದೀರಾ, ತಗೊಳ್ಳಿ ಸ್ವೀಟು. ಏನು ಶಿಶು ಶಿವಣ್ಣರೇ, ಸ್ವೀಟ್ ಕೊಡ್ತಾ ಇದ್ದೀರಾ? ನನಗೆ ಮುದ್ದಾದ ಹೆಣ್ಣು ಮಗು ಹುಟ್ಟಿದೆಪ್ಪ, ಅದಕ್ಕೆ ಸಿಹಿ ಅನ್ಸ್ತಾ ಇದೆ. ಅಂತೂ ಶಿವಣ್ಣರಿಗೆ ಬಹಳ ವರ್ಷದ ಮೇಲೆ ಒಂದು ಮಗು ಆತು. ಹೆಣ್ಣು ಮಗು ಆಗಿದ್ರೆ ಒಳ್ಳೇದಾಗ್ತಿತ್ತಪ್ಪ. ಬಂಗಾರಿ, ಬಂಗಾರು ಬಾ. ಸರೋಜಾ, ಸ್ಕೂಲಿಂದ ಬಂಗಾರ ಇನ್ನೂ ಬಂದಿಲ್ವೇನೆ? ಇನ್ನೂ ಬಂದಿಲ್ಲ ರೀ. ಏನ್ರಿ ನೀವು, ಅವ್ಳು ಹುಟ್ಟಿ 4 ವರ್ಷ ಆಯ್ತು, ಅವಳಿನ ನೀವು ಬಂಗಾರ ಬಂಗಾರ ಅಂತ ಕರಿತೀರಲ್ಲ, ರೂಪಾ ಅಂತ ಕರಿಬೋದಲ್ವಾ? ಅವಳು ಹುಟ್ಟಿದ ಮೇಲೆ ಅಲ್ವೇನೆ ಈ ಆಸ್ತಿ ಅಂತಸ್ತು ಐಶ್ವರ್ಯ ಬಂದಿರೋದು. ಅದು ಅಲ್ಲದೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು ಜಮೀನ್ ಸಲುವಾಗಿ, ಆ ಜಮೀನ್ ಕೂಡ ನಮ್ದೇ ಆಯ್ತಲ್ವಾ, ಅದಕ್ಕೆ ನಾನು ಅವಳನ್ನ ಬಂಗಾರ ಬಂಗಾರಿ ಅಂತ ಕರೆಯೋದು. ಸರಿ, ಅವಳು ಬರೋ ಹೊತ್ತಾತ, ಹೋಗ್ ನೋಡ್ರಿ. ಹೌದಲ್ವಾ, ಶುಭವಾಗುತ್ತೈತಿ. ಭಗವಂತನ ಬುದ್ಧಿ ಮಂದಾಗ ಕತ್ತೈತಿ, ಜನರ ಬುದ್ಧಿ ಚುರುಕಾಗ ಕತ್ತೈತಿ. ದುನಿಯದಾಗ ಸಂಪ್ರದಾಯ ಅನ್ನೋದು ಮರಿಚಿಕೆ ಆಗೈತಿ, ಒಪ್ಪಗಿರೋದೆಲ್ಲ ಬೆಳ್ಳಗಾಗ ಕತ್ತೈತಿ. ಹೆಂಗಸರ ತಲೆ ಮೇಲಿರುವ ಸೀರೆ ಸೆರಗು ಜಾರಿ ಬಿದ್ದೈತಿ. ದುನಿಯದ ಒಳಗ ಸಂಪ್ರದಾಯ ಅನ್ನೋದು ಮರಿಚಿಕೆ ಆಗೈತಿ. ಬರುತ್ತೈತಿ ಬರುತ್ತೈತಿ ಶುಭ ಸುದ್ದಿ ಬರುತ್ತೈತಿ. ದೇಶ ನಡೆಸೋ ಯಜಮಾನನ ರಸ್ತಿ ಎಲ್ಲರಿಗೂ ಚಂದಂತ. ಸ್ವಲ್ಪ ಕುಡಿಯಕ ನೀರ್ ಕೊಡಮ್ಮ. ಕೊಡತೆ ಕುಂದ್ರಯ್ಯಪ್ಪ. ಶಂಕ್ರು, ನೀರ್ ತಗೊಂಬಾರಯ್ಯಪ್ಪ. ನಿಮ್ಮಂತವ್ರು ಇರೋದ್ರಿಂದನ ನಮ್ಮಂತವ್ರು ಒಟ್ಟಿ ತಣ್ಣಗೈತವ. ನಿಮ್ಮಂತವ್ರು ಇರೋದ್ರಿಂದನ ಕಾಲ್ ಕಾಲಕ ಮಳೆ ಬೆಳಿ ಚಂದೈತವ. ನಿಮ್ಮಂತವ್ರು ಇರೋದ್ರಿಂದನ ಇಷ್ಟೊಂದು ಬೆಳಿ ಚಂದೈತವ. ನಿನ್ನಂತ ಹಿರಿತಲಿ ಇಲ್ಲಂದ್ರ ಈ ಜನರನ್ನ ಈ ಲೋಕನ ಆ ದ್ಯಾವ್ರ ಕಾಪಾಡ್ಬೇಕವ್ವ, ಆ ದ್ಯಾವ್ರ ಕಾಪಾಡ್ಬೇಕು. ಗಂಡ ಸತ್ತ 15 ವರ್ಷ ಆತ, ತುಂಬಾ ಶರಗಿಲ್ಲ, ಹೊರಗ ಬರೋದಿಲ್ಲ. ಈಗನ್ಯಾರು ಏನಪ್ಪ ಹೆಗಲ ಮೇಲೆ ಶರಗ್ ಹಾಕೊಂಡ ಹೋಗ್ಬಿಡ್ತಾರ. ಹೌದವ್ವ, ನೀ ಹೇಳ ಮಾತು ಕರೆ ಐತವ. ಮಳೆ ಬೆಳೆ ಹೋಗ್ಬಿಟ್ಟೈತಪ್ಪ. ನೀ ಹೇಳಿದ್ದು ಸತ್ಯ ಐತಜ್ಜಿ, ಸತ್ಯ ಐತಿ. ಸರಿ ಅಜ್ಜಿ, ಹೋಗ್ ಬರ್ತೀನಿ. ಸರಿಪ್ಪ, ಹೋಗಿ ಬಾ, ಒಳ್ಳೇದಾಗ್ಲಿಪ್ಪ, ಹೋಗಿ ಬಾ. ಏ ಬಿಡ್ಬಿಡ್ಕ ಬಾಯ್ಲೆ, ಇವತ್ ತಾನೇ SSLC ಮುಗಿಸಿ PUC ಹೋಗ್ತದೆ ನಮ್ ಭವಿಷ್ಯ. SSLC ಮುಗಿದ ತಕ್ಷಣ ಫಸ್ಟ್ PUC, ಮನಸ್ಸಿನ್ನು ಹಸಿ ಹಸಿ. ಸಿಕ್ತಾಳೆ ಒಬ್ಬಳು ಪ್ರೇಯಸಿ, ಏನೋ ಒಂಥರ ಮನ್ಸಿಗೆ ಖುಷಿ ಖುಷಿ. ಫೇಲಾದ್ರೆ ಅಪ್ಪ ಅಮ್ಮ ಆಗ್ತಾರೆ ಬಿಸಿ ಬಿಸಿ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ರು ಒಸಿ ಒಸಿ. ನೀವ್ ಹೇಳಿದ್ದು ಒಂದು ಅರ್ಥ ಆಗ್ತಲ್ಲ ನಮ್ಗೆ. ಅಯ್ಯೋ ಮಂಕ್ ಬಡ್ಡೆದೆ, ನಾ ಹೇಳಿದ್ದು ಈ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ, ಇನ್ ನಿನಗೆಲ್ಲ ಅರ್ಥ ಆಗುತ್ತೆ. ಬಂಗಾರು, ಹಾ ಅಪ್ಪಾಜಿ, ಸ್ವಲ್ಪ ಕುಡಿಯೋದಕ್ಕೆ ನೀರ್ ತುಂಬರವ? ಹಾ ತಂದೆ ಅಪ್ಪಾಜಿ. ಬಾಮ್ಮ ಕೂತ್ಕೊ. ಬಂಗಾರು, ಮೊನ್ನೆ ಮೊನ್ನೆ ಪುಟ್ ಪುಟ್ಟೆ ಹೆಜ್ಜೆ ಇಟ್ಕೊಂಡು ನನ್ನ ಹೆಗಲ ಮೇಲೆ ಕೂತ್ಕೊಂಡು ಬಹಳ ವರ್ಷ ಆಯ್ತವ. ಬೆಳೆದು ದೊಡ್ಡವಳಾಗಿ ಕಾಲೇಜಿಗೆ ಹೋಗ್ತಾ ಇದೀಯ, ಕಾಲೇಜು ವಾತಾವರಣ ಬಹಳ ಕೆಟ್ಟದ್ದು ಮಗಳೇ. ಹುಷಾರಿನಿಂದ ಇರಬೇಕು, ಚೆನ್ನಾಗಿ ಓದಿ ಹೆಸರು ತರಬೇಕವ್ವ. ಕಾಲೇಜಿಗೆ ಬರ್ತೀವ? ಆಯ್ತಪ್ಪಾಜಿ. ತಮ್ಮ ಮಕ್ಕಳನ್ನ
ತಂದೆ ತಾಯಿಗಳು ತುಂಬಾ ಮುದ್ದಾಗಿ ಸಾಕಿರ್ತಾರೆ, ಆದರೆ ಕಾಲೇಜು ಅಂತ ಬಂದ ತಕ್ಷಣ ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಕಾಲೇಜ್ ಅನ್ನೋದು ವಿದ್ಯೆ ಕೊಡೋ ಸರಸ್ವತಿಗಿಂತ ಲವರ್ ಸ್ಪಾರ್ಕ್ ಆಗಿಬಿಟ್ಟಿದೆ. ಕಾಲೇಜಿಗೆ ಬಂದ ತಕ್ಷಣ ಯಾವ ಹುಡುಗಿ ಚೆನ್ನಾಗಿದ್ದಾಳೆ, ಯಾವ ಹುಡುಗ ದುಡ್ಡಲ್ಲಿ ಚೆನ್ನಾಗಿದ್ದಾನೆ ಅಂತ ನೋಡಿ ಲವ್ ಮಾಡೋದೇ ಜಾಸ್ತಿ. ಅದೇಗಂದ್ರೆ ಅಲ್ಲ, ನಾನಂದ್ರೆ ಅಷ್ಟೊಂದು ಯಾಕಿಷ್ಟ? ನಿಜ ಹೇಳ್ಬೇಕಂದ್ರೆ ನಿಮ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು. ನಾನ್ ಲವ್ ಮಾಡೋ ಹುಡುಗ ಹೇಗಿರ್ಬೇಕು ಅನ್ಕೊಂಡಿದ್ನೋ ಎಲ್ಲ ಗುಣ ನಿಮ್ ಹತ್ರ ಇದೆ. ಪ್ಲೀಸ್ ನನ್ ಪ್ರೀತಿನ ಇಲ್ಲ ಅನ್ಬೇಡಿ. ಸರಿ, ಇಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲ ಅನ್ನಕಾಗತ್ತಾ? ನಂಬರ್ ಕೊಡಿ. ಅವನ ಯಾಕೆ ಲವ್ ಮಾಡ್ತಿದ್ಯಾ? ಅವನ ಹತ್ರ ಲವ್ ಮಾಡೋ ಕ್ಯಾರೆಕ್ಟರ್ ಆದ್ರೂ ಏನಿದೆ? ಅವ್ನ ಕ್ಯಾರೆಕ್ಟರ್ ತಗೊಂಡು ನನ್ಗೇನಾಗ್ಬೇಕು, ನನ್ಗೊಂದು ಕ್ರೆಡಿಟ್ ಕಾರ್ಡ್ ಬೇಕಿತ್ತು, ಅದಕ್ಕೆ ಈ ತರ ಡೈಲಾಗ್ ಹೊಡೆದು ಬಕರ ಮಾಡ್ಬೇಕಿತ್ತು ಅಷ್ಟೇ. ಬಕರಾನಾ? ನಾನ್ ಯಾಕೋ ಬಕರ ಆಗ್ಲಿ? ಅಡ್ಮಿಷನ್ ಆಗಿ 2 ವೀಕು ಆಗಿಲ್ಲ, ನಿಮ್ ಸ್ಟೈಲ್ ಇಷ್ಟ ಅದಿಷ್ಟ ಅಂತ ಪ್ರಪೋಸ್ ಮಾಡ್ತಾ ಇದ್ದಾಳೆ. ಹುಡುಗಿರು ಅಸುಲಭವಾಗಿ ಯಾರನ್ನ ಪ್ರಪೋಸ್ ಮಾಡಲ್ಲ. ಇವಳು ಹೊಗಳ್ತಾ ಇದ್ದಾಳಂದ್ರೆ ಯಾಕಂತ ಗೊತ್ತಲ್ವಾ? ಒಂದೆರಡು ದಿನ ಪಾರ್ಕು ಫಿಲ್ಮು ಅಂತ ತಿರುಗಾಡಿಸಿ ಕೈ ಕೊಟ್ರಾಯ್ತು. ನೀವೆಲ್ಲ ಮಾಡಲಿಲ್ಲ ಅಂದ್ರೆ ಅವಳೇ ಕೈ ಕೊಡ್ತಾಳೆ. ಯಾರೋ ಪುಡಾರಿಗಳು ಒಂದ್ ಮಾತು ಹೇಳಿದ್ದಾರೆ, ಹುಡುಗಿ ಕೊಡ್ಲಿ ಕೈಯ ಅಷ್ಟರಲ್ಲಿ ಮುಟ್ಟು ಮೈಯ ಅಂತ. ಸುಮ್ನೆ ಖರ್ಚು ಮಾಡಕ್ಕಾಗತ್ತಾ ಅವ್ರಿಗೆ? ನೋಡಿದ್ರಲ್ಲ, ಹುಡುಗಿರು ಕಳಬುದ್ಧಿ ತೋರಿಸಿದ್ರೆ ಹುಡುಗರು ಉಟ್ಕಳಬುದ್ಧಿ ತೋರಿಸ್ತಾರೆ. ಇವ್ರದ್ದು ಈಗಿರ್ಲಿ, ಇನ್ನೂ ಕೆಲವರು ಇವರಂತ ಲವರ್ಸ್ ಯಾರು ಇಲ್ವೇನಪ್ಪ ಅನ್ನೋ ತರ ಲವ್ ಮಾಡ್ತಾರೆ. ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ? ಹುಚ್ಚಿನಾ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಗೊತ್ತಾ? ಏನಿಲ್ಲ, ಲವ್ ಹೆಸರಲ್ಲಿ ಚೀಟ್ ಮಾಡ್ತಾರೆ, ಸೊ ನೀನು ಆ ತರ ಮಾಡೋದಿಲ್ಲ ತಾನೆ? ಏ ಹಂಗೇನಿಲ್ಲ, ಅದಕ್ಕೇನು ವರಿ ಮಾಡ್ಕೋಬೇಡ. ಮುಂಚೆನೋ ಹೀಗೆ ಹೇಳ್ತಾರೆ 2 ವರ್ಷ ಆದ್ಮೇಲೆ. ಏನು ಮದುವೆನಾ? ನಾನು ಇನ್ನೂ ಓದ್ಬೇಕು, ಒಳ್ಳೆ ಕೆಲಸ ಸಿಗ್ಬೇಕು, ಅವಾಗ್ಲೇ ತಾನೆ ನಿಮ್ಮ ಮನೆಗೆ ಬಂದು ನಿನ್ನ ಕೇಳಕ್ಕಾಗೋದು? ಪ್ಲೀಸ್ ಕಣು, ಅಲ್ಲಿವರೆಗೂ ವೇಟ್ ಮಾಡೋಕ್ಕಾಗಲ್ಲ, ನಾವೆಲ್ಲಾದ್ರೂ ದೂರ ಹೋಗ್ಬಿಟ್ ಮದ್ವೆ ಆಗೋಣ. ಇನ್ನೊಂದ್ 2 ವರ್ಷ ವೇಟ್ ಮಾಡು. ನಿನಗಾಗಲ್ಲ ಅಂದ್ರೆ ಹೇಳ್ಬಿಡು. ನಂಗೆ ಗೊತ್ತು ನೀನನ್ನ ನಿಜವಾಗ್ಲೂ ಲವ್ ಮಾಡಿಲ್ಲ, ನೀ ಮಾಡಿರೋದು ಟೈಮ್ ಪಾಸು. ಐ ಹೇಟ್ ಯು. ರೂಪಾ, ಸತ್ಯ ನನಗೂ ಅದೇ ಬೇಕಿತ್ತು. ಏನೇ ಇಷ್ಟು ವರ್ಷ ಲವ್ ಮಾಡ್ಬಿಟ್ಟು ಒಂದೇ ಸರಿ ಐ ಹೇಟ್ ಯು ಅಂತ ಹೇಳ್ಬಿಟ್ಟ? ಬಿಡೆ, ಅವರೆಲ್ಲ ವೇಸ್ಟ್ ಬಾಡಿಗಳು. ನೋಡಿದ್ರಲ್ಲ ಇವತ್ತಿನ ಪ್ರೀತಿ ಎಂಥದ್ದು ಅಂತ. ಆದರೆ ಇನ್ನೂ ಕೆಲವರು ಹುಟ್ಟಾಗ ತಂದೆ ತಾಯಿ ನೋಡಿದೆ, ದೊಡ್ಡವರು ಆದ್ಮೇಲೆ ವಿದ್ಯೆ ನೋಡಿದೆ, ಜೀವನ ಎಂಬ ಕಾಲಚಕ್ರದಲ್ಲಿ ಸಿಲುಕಿರ್ತಾರೆ. ಅಂಥವ್ರ ಜೀವನ ಹೇಗಿರುತ್ತೆ ಅಂತ ನೀವೇ ನೋಡಿ. ನಮಸ್ಕಾರ ಸರ್. ಸರ್, ನಾವು ಹುಬ್ಳಿ ಪಬ್ಲಿಕ್ ಪ್ರಾಡಕ್ಟ್ ಕಂಪ್ನಿಯಿಂದ ಬಂದಿದ್ದೇವೆ. 100 ರೂಪಾಯಿಗೆ ಬೆಲೆ ಬಾಳೋ ಬುಕ್ನ ನಾವು 60 ರೂಪಾಯಿ ಕೊಡ್ತಾ ಇದೀವಿ, ದಯವಿಟ್ಟು ಒಂದು ಬುಕ್ಕನ್ನು ತೊಗೊಳ್ಳಿ ಸರ್, ಪ್ಲೀಸ್. ಹೋದ ಟೈಮಲ್ಲೇ ಓದಲಿಲ್ಲ, ಈಗ ತೊಗೊಂಡು ನಾನೇನು ಮಾಡಲಿ? ಬೇಡ ಸರ್, ಬೇಡ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಪಬ್ಲಿಕ್ ಪ್ರಾಡಕ್ಟ್ ಕಂಪ್ನಿಯಿಂದ ಬಂದಿದ್ದೇವೆ ಸರ್. 100 ರೂಪಾಯಿಗೆ ಬೆಲೆ ಬಾಳೋ ಬುಕ್ನ 60 ರೂಪಾಯಿ ಕೊಡ್ತಾ ಇದೀವಿ, ಪ್ಲೀಸ್ ಒಂದು ಬುಕ್ ತೊಗೊಳ್ಳಿ ಸರ್. ಏನ್ರಿ ಅದೇ ಬುಕ್ಸ? ಬೇಡ ಹೋಗ್ರಪ್ಪ, ಬೆಳೆ ಬೆಳಗ್ಗೆ ಬಂದ್ಬಿಡ್ತಾರೆ. ಸೋಪ್ ಬೇಕಾ, ಪೇಸ್ಟ್ ಬೇಕಾ ಅಂತ ನಮ್ ತೆರೆ ತಿನ್ನೋಕೆ. ಬೇಡಪ್ಪ, ನಮ್ಮ ಮನೆಯಲ್ಲಿ ಬೈದೆ. ಆಯ್ತು ಸರ್, ಆಯ್ತು ಸರ್. ಏ, ಯಾಕೋ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದೀಯ? ನಾವು ಓದಿದ್ದೀವಿ ಅಂದ ತಕ್ಷಣ ಗೌರ್ಮೆಂಟ್ ಕೆಲಸನೇ ಸಿಗ್ಬೇಕಂತ ಏನಿಲ್ಲ, ಪ್ರೈವೇಟ್ ಕಂಪ್ನಿಯಲ್ಲಿ ಬೇಕಾದ ಕೆಲಸ ಸಿಗುತ್ತೆ. ಇಲ್ಲ ಕಣು, ಕೆಲಸದಲ್ಲಿದ್ರೂ ಮಾತ್ರ ನಮ್ಮ ಮತ್ತೆ ಮಗಳು ಕೊಡೋದಂತೆ. ಲವ್ ಪ್ರಾಬ್ಲಮ್ಮಾ?
ಏನು ಪ್ರೈವೇಟ್ ಕಂಪ್ನಿಲಿ ಇದ್ರೆ ನಿಮ್ಮ ಮತ್ತೆ ಮಕ್ಕಳನ್ನ ಸಾಕಾಗಲ್ವಂತ? ನನಗೆ ನೀನು ನೋಡಿದ್ಮೇಲೆ ಅನ್ನಿಸ್ತಿದೆ ಕಣೋ, ಚೆನ್ನಾಗಿ ಓದಿ ತಂದೆ ತಾಯಿನ ಚೆನ್ನಾಗಿ ಸಾಕಬೇಕು ಅನ್ನೋದಕ್ಕಿಂತ ಚೆನ್ನಾಗಿ ಓದಿದ್ರೆ ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ಬೋದಲ್ಲಪ್ಪ ಅನ್ನೋ ಸ್ವಾರ್ಥನೇ ಜಾಸ್ತಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಓದಿದ್ದು ನನ್ನ ಮತ್ತೆ ಮಗಳಿಗೋಸ್ಕರನೇ. ಏ ಯಾಕೋ ಅಲ್ಲಿ ನಿಂತಿದ್ದಾನಲ್ಲ ನನ್ನ ಫ್ರೆಂಡ್ ಕೂಡ, ಅವನು ಹೋಗಿ ಮಾತಾಡ್ಸೋ. ಹೇ ನಿಂಗೆ ಗೊತ್ತಿಲ್ಲ, ನನಗೂ ಅವನಿಗೂ 2 ವರ್ಷದ ಹಿಂದೆ ಕ್ಲಾಶ್ ಆಗಿತ್ತು. ಹುಬ್ಳಿಲಿದ್ದಾಗ ನನ್ನ ರೂಮ್ಮೆಂಟು, ಅವನೊಬ್ಬ ಅನಾಥ, ಸೊ ಅವನ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ. ಅವಾಗ ಒಂದಿನ ಅವನ ಹತ್ರ ದುಡ್ಡಿತ್ತು, ಕೇಳಿದ್ರೆ ಏನಂದ ಗೊತ್ತಾ? ಲೋ ಮಗ, ಇವಾಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಕಣ, ನಾನು ಏನೋ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೇ 15 ಡೇಸಲ್ಲಿ ವಾಪಸ್ ಕೊಡ್ತೀನೋ? ಸಾರಿ ಮಗ, ಫೋರ್ಸ್ ಮಾಡ್ಬೇಡಿ, ಸದ್ಯಕ್ಕೆ ಕೊಡೋಕ್ಕಾಗಲ್ಲ. ಈಗ ನೀ ಕೊಡೋನೋ ಇಲ್ಲಪ್ಪ. ಇಲ್ಲ ಮಗ, ಸಾರಿ, ಕೊಡೋಕ್ಕಾಗಲ್ಲ. ಲೋ ಚಂದು, ನಾನು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ ನಿನಗೋಸ್ಕರ, ಇದೊಂದು ಮಾಡೋಕ್ಕಾಗಲ್ವಾ ನಿಂಗೆ? ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ ಅಂತಂದೆ. ಅವತ್ತು ನೋಡಿದ್ದ ಅವನ್ನ, ಇವತ್ತು ನೋಡ್ತಾ ಇರೋದು 2 ವರ್ಷ ಆಯಿತು. ಅವನ ಈ ಕಡೆನೂ ಬರ್ತಾವನೆ, ಬಾರೋ. ಹಾಯ್. ಹೇ ಹೇಮನ್, ಹೇಗಿದೆಯೋ, ಏನೇನಿಲ್ಲಿ? ಚೆನ್ನಾಗಿದ್ದೀವಿ. ಇಲ್ಲೇ ಇಂಟರ್ವ್ಯೂ ಇತ್ತು, ಬಂದಿದ್ವಿ. ಓ ಹೌದಾ? ಇವ್ ನನ್ನ ಫ್ರೆಂಡು ಕೃಷ್ಣ ಅಂತ. ಹಾಯ್. ಹಾಯ್ ಸರ್. ಮತ್ತೆ ಏನಾಯ್ತು ಇಂಟರ್ವ್ಯೂ? ಏನ್ ಇಂಟರ್ವ್ಯೂ ಮಗ, 2 ಲಕ್ಷ ರೂಪಾಯಿ ಲಂಚ ಕೇಳ್ತಾವ್ರೆ. ಹಿಂಗ್ ಕಾಲದಲ್ಲಿ ಲಂಚ ಕೊಳ್ಳರ್ದೆ ಏನು ಕೆಲಸ ಆಗಲ್ಲ ಮಗ. ಒಂದ್ ಕೆಲಸ ಮಾಡು, ಇದು ನನ್ನ ಆಫೀಸ್ ಕಾರ್ಡು, ಸಾಯಂಕಾಲ ಬಾ, ದುಡ್ಡು ರೆಡಿ ಮಾಡ್ತೀನಿ, ಬಂದು ತಗೊಂಡೋಗು. ನಾ ಬರ್ತೀನಿ, ಆದ್ರೆ ದುಡ್ಡು ಬೇಡ. ಸರ್, ಲಂಚ ಕೊಡೋದ್ ತಪ್ಪಲ್ವಾ? ಲಂಚ ಕೊಡೋದ್ ತಪ್ಪೇ, ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನಾನು ಇವನ್ಗೆ ಏನು ಹೆಲ್ಪ್ ಮಾಡೋಕ್ಕಾಗಿಲ್ಲ, ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇವ್ನಿಗೆ ಹೆಲ್ಪ್ ಮಾಡುವಂತ ಭಾಗ್ಯ ಸಿಕ್ಕಿದೆ, ಏನೋ ಒಂಥರ ಖುಷಿನೂ ಇದೆ. ಹಲೋ, ಏನಾಯ್ತು? ಓ ಹೌದಾ, ಸ್ವಲ್ಪ ಅರ್ಜೆಂಟ್ ನಲ್ಲಿ ಇದ್ದೀನಿ, ಬರಲ? ಹಾ ಸರಿ ಸರಿ. ಅವತ್ತಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಾರ್ದೆ ನಾ ಚಿಕ್ಕೋನಾದೆ, ಇವತ್ತಿನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವನು ದೊಡ್ಡನಾಗ್ಬಿಟ್ಟ. ಬಿಡೋಣ, ಸಾಯ್ಬೇಕು. ಏ ಸಾಯೋ ಹಂಗಿದ್ರ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಬಿದ್ದೋ ಸಾಯೋ, ಈ ಪವಿತ್ರ ಗಂಗೆಲ್ ಬಿದ್ದು ಏನೋ ಸಾಯ್ತೀಯ ಸಾಯೋ ಅಂತದ್ ಏನೋ ಆಗಿದೆ ನಿನ್ಗೆ? ಪ್ರೀತಿ ಸಿಗದೆ ಹೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಪ್ರೀತಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದೀನಿ ಅಂತ ಅವಳಿಗೂ ಸ್ವಲ್ಪ ಗೊತ್ತಾಗ್ಬೇಕು. ಏನು, ಪ್ರೀತಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತೀಯ ಅಂತ ಗೊತ್ತಾದ್ರೆ ಅವಳು ಬಂದು ಪ್ರಾಣ ಬಿಡ್ತಾಳ? ಏಯ್ ಇದು ಮೊಬೈಲ್ ಕಣೋ, ಮೊಬೈಲ್ ಅಲ್ಲಿ ಬ್ಯಾಟ್ರಿ ಡೆಡ್ ಆಯ್ತಂತ ಮೊಬೈಲ್ ಯಾರನ್ನು ಬಿಸಾಕಲ್ಲ, ಜೀವನನು ಹಂಗೆ ನೋಡು. ನಿಂಗ್ ಬದುಕಿರೋ ಪ್ರಾಣನೇ ಬೇಕಿಲ್ಲ ಅವಳಿಗೆ, ಇನ್ ನಿನ್ ಸತ್ತಿರೋ ಪ್ರಾಣ ತಗೊಂಡು ಏನೋ ಮಾಡ್ತಾಳೆ ಅವಳು. ಪ್ರೀತಿ ಬಗ್ಗೆ ನಿನ್ಗೇನೋ ಗೊತ್ತು, ಎಲ್ಲ ಕೇವಲವಾಗಿ ಮಾತಾಡ್ತೀಯ. ಪ್ರೀತಿ ಮಾಡಿದ್ರೆ ನಿನಗೂ ಗೊತ್ತಾಗ್ತಿತ್ತು ಪ್ರೀತಿ ಮಾಡೋರ್ ಕಷ್ಟ ಏನು ಅಂತ. ಸುಖವಾಗಿರೋರ್ಗೆ ನಿಮ್ಗೆಲ್ ಗೊತ್ತಾಗ್ಬೇಕು. ಪ್ರೀತಿ ಕಷ್ಟದ ಬಗ್ಗೆ ನನ್ನಂತ ತಂದೆ ತಾಯಿಲ್ದ ಅನಾಥರಿಗೆ ಏನೋ ಗೊತ್ತಾಗ್ಬೇಕು. ನಾನು ನೀನು ಪರಿಚಯ ಆಗಿ 1 ವರ್ಷ ಆಯ್ತು, ಅದಕ್ಕಿಂತ ಮುಂಚೆ ನಾನೇನಾಗಿದೆ ಗೊತ್ತಾ? ಇವತ್ತು ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಚಂದು ಅವತ್ತು ಕೇವಲ ಒಬ್ಬ ಜನರಲ್ ನಾಲೆಜ್ ಬುಕ್ ಮಾರೋ ಸೇಲ್ಸ್ ಮ್ಯಾನ್ ಆಗಿದ್ದ. ಒಂದಿನ ಯಾವ ಬುಕ್ಕು ಸೇಲ್ ಆಗಲಿಲ್ಲ, ಊಟ ಮಾಡೋಕ್ಕೂ ಕಾಸು ಇರಲಿಲ್ಲ, ಸುಸ್ತಾಗಿ ಬಸ್ ಸ್ಟಾಪ್ ಹತ್ರ ಕೂತ್ಕೊಂಡೆ. ಈ ಹಸಿದ ಹೊಟ್ಟೆಗೆ ಪ್ರೀತಿ ಹಸಿವನೂ ಇತ್ತು. ಅದೇ ಫಸ್ಟ್ ಟೈಮ್ ಒಂದು ಹುಡುಗಿನ ನೋಡಿದ್ಮೇಲೆ ಹಸಿವು ಹೋದಂತಾಯ್ತು, ಮನಸ್ಸಲ್ಲಿ ಏನೋ ಶುರುವಾದಂತೂ ಆಯಿತು. ಅದನ್ನೇ ಅಲ್ವಾ ಪ್ರೀತಿ ಅನ್ನೋದು. ಆದರೆ ನನ್ನಂಥ ಸೇಲ್ಸ್ ಮ್ಯಾನ್ ಯಾರು ತಾನೇ ಇಷ್ಟಪಡ್ತಾರೆ ಅಂತ ಸುಮ್ಮನಾಗಿ ಬುಕ್ಸ್ ತೊಗೊಳ್ಬೋದೇನೋ ಅಂತ ಹೋಗಿ ಮಾತಾಡಿಸ್ದೆ. ಬುಕ್ಸು ತೊಗೊಂಡ್ಲು, ಇನ್ನು ನನ್ನ ಫ್ರೆಂಡ್ಸ್ಗೆ ಬುಕ್ಸ್ ಬೇಕು ಅಂತ ನಂಬರ್ ಇಸ್ಕೊಂಡ್ಲು. ನಾನು ಇನ್ನೊಂದಿನ ಕಾಲ್ ಮಾಡಿದೆ.
ಹಲೋ, ಯಾರು? ಹಾ ಹಲೋ ಮೇಡಮ್, ನಾನು ಚಂದು ಮಾತಾಡ್ತಾ ಇರೋದು. ಅವತ್ತು ಬುಕ್ಸ್ ಬೇಕಂತ ಕೇಳಿದ್ರಲ್ಲ. ನನಗ್ ಬೇಡ. ಮತ್ತೆ ನನ್ನ ನಂಬರ್ ಹಾಕಿಸ್ಕೊಂಡ್ರಿ. ಸುಮ್ನೆ ನಿಮ್ ಜೊತೆ ಮಾತಾಡ್ಬೇಕಂತ. ನನ್ ಜೊತೆನಾ? ಏನ್ ಮಾತಾಡ್ಬೇಕು? ನನ್ನ ಲವ್ ಮಾಡ್ತೀರಾ? ಇಲ್ಲ, ಯಾಕಂಗ್ ಕೇಳ್ತಾ ಇದ್ದೀರಾ? ಮತ್ತೆ ಅವತ್ ಯಾಕೆ ಹಂಗ ನೋಡಿದ್ರಿ? ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಅದಕ್ಕೆ ಹಾಗೆ ನೋಡಿದೆ. ಹೌದಾ? ಮತ್ತೆ ನನ್ನ ಮದ್ವೆ ಆಗ್ತೀರಾ? ಮದ್ವೆನ? ಅನಾಥವಾಗಿದ್ದ ನನಗೆ ಆ ದೇವ್ರೇ ಈ ಭಾಗ್ಯನ ಕಲ್ಪಿಸ್ಕೊಟ್ನೇನೋ ಅನಿಸ್ತು. ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡ್ದೆ. ಇರೋದಕ್ಕೆ ಊರಿಲ್ಲ, ತಂದೆ ತಾಯಿ ಅಂತೂ ಮೊದ್ಲೇ ಇಲ್ಲ. ಯಾರಿಗೆ ಹುಟ್ಟಿ ಎಲ್ಲೇ ಬೆಳೆದ ನಿನಗೆ ನನ್ನ ಮಗಳು ಬೇಕೇನು? ಅವ್ರ ಮಾತಿಂದ ತುಂಬಾ ಬೇಜಾರಾಯ್ತು, ಸಿಟ್ಟು ಬಂತು. ಆ ಹುಡುಗಿನ ಕರ್ಕೊಂಡೋಗಿ ಮದುವೆ ಆದೆ. ಮದುವೆ ಆಗಿ 2 ತಿಂಗಳಾಗಿತ್ತು. ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದೆ, ಆದ್ರೆ ಅವಳು ಕೇಳಿದ ಕೊಡಿಸೋ ಶಕ್ತಿ ನನ್ನಲ್ಲಿರಲಿಲ್ಲ. ಏನ್ರಿ ಇದು, ರೇಷನ್ ತರಲಿಲ್ವಾ? ಅದು ಇವತ್ತು ಸಂಬಳ ಆಗಿಲ್ಲ ಕಣೆ, ಇಲ್ಲಾಂದ್ರೆ ತರ್ತಾ ಇದ್ದೆ. ನಿನಗಿಂತ ಊಟ ತಂದಿದ್ದೀನಿ, ಮಾಡ್ಕೊ. ಮತ್ತೆ ಒಂದೇ ಇದೆ ನಿಮ್ಗೆ? ನಾನ್ ಮಾಡ್ಕೊಂಡ್ ಬಂದಿದ್ದೀನಿ, ನೀನ್ ಮಾಡು. ನೀನ್ ಮಾಡು. ಅವ್ರ ತಂದೆ ತಾಯಿಗೆ ನಾನ್ ಮೋಸ ಮಾಡಿದ್ನೇನೋ ಅನಿಸ್ತು. ಆದ್ರೂ ಪರಿಸ್ಥಿತಿ, ನಾನು ಮೋಸ ಮಾಡಲೇಬೇಕಾಯ್ತು. ಒಂದಿನ ನನಗೆ ಸೇಲ್ಸ್ ಬಾಯಿಂದ ಮ್ಯಾನೇಜರ್ ಪೋಸ್ಟ್ಗೆ ಪ್ರಮೋಷನ್ ಸಿಕ್ತು. ತುಂಬ ಖುಷಿಯಿಂದ ಮನೆಗೆ ಹೋದೆ. ನನ್ನನ್ನು ಕ್ಷಮಿಸಿಬಿಡಿ, ನನಗೆ ಈ ಬಡತನ ಜೀವನ ಮಾಡೋಕ್ಕೆ ಆಗ್ತಿಲ್ಲ. ನಾನು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದ್ದೇನೆ. ಮತ್ತೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ. ಅವತ್ತು ಅವಳಿದ್ಲು, ದುಡ್ಡಿಲ್ಲ. ಆದ್ರೆ ಇವತ್ತು ದುಡ್ಡಿದೆ, ಅವಳೇ ಇಲ್ಲ. ಇಷ್ಟು ವರ್ಷ ಜೊತೆಲಿದ್ರು, ಈ ವಿಷಯನೇ ಗೊತ್ತಿಲ್ಲ ಕಣು. ಐ ಆಮ್ ಸಾರಿ ಕಣು. ಅಷ್ಟೇ ಅಲ್ಲ ಕಣು, ಪಾಪ ಅವರಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಆ ಪಾಪ ಅವಳನ್ನ ಸುಮ್ಮನೆ ಬಿಡಲ್ಲ ಬಿಡು. ಪ್ರೀತಿಗೆ ಮೋಸ ಮಾಡಿದ್ರು ಒಂದೆಲ್ಲ ಒಂದಿನ ಪಶ್ಚಾತ್ತಾಪ ಪಡಲೇಬೇಕು. ಅವ್ರ ಸ್ವಾರ್ಥಕ್ಕೆ ಯಾರು ಪ್ರೀತಿಸೋ ಹುಡುಗ ಸಿಕ್ತಾ ಅಂತ ಓಡ್ ಬಂದು ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಅವ್ರ ಬಣ್ಣ ಬಯಲಾಗೋದು. ಪ್ರೀತಿ ಅಂದ್ರೆ ದೇವ್ರು, ಅದು ಕಣ್ಣಿಗೆ ಕಾಣಿಸಲ್ಲ, ಆದ್ರೂ ಇದಾನೆ ಅಂತ ನಂಬ್ತೀವಲ್ಲ, ಅದೇ ಪ್ರೀತಿ. ನಂಬಿಕೆನೆ ಪ್ರೀತಿ. ಅವಳು ನಿಜವಾಗ್ಲೂ ನನ್ನ ಪ್ರೀತಿ ಮಾಡಿದ್ರೆ ಈ ಬಡತನ ಅವಳು ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ನನ್ನ ಜೊತೆ ಜೀವನ ಮಾಡೋಳು. ಇಂಥವ್ರಿಗೆಲ್ಲ ಪ್ರಾಣ ಬಿಟ್ರೆ ಆಯ್ತಲ್ಲ, ಸದ್ಯ ನೀನ್ ಖುಷಿ ಪಡು. ಒಂದ್ ವೇಳೆ ಮದುವೆ ಆದ್ಮೇಲೆ ಹುಡುಗಿ ಕೈ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಹೆಂಗೋ ಬಚಾವ್ ಆದೆ. ಹುಡುಗಿ ಕೈ ಕೊಟ್ಲಂತ ಯಾರು ಸಾಯಿ ಬರ್ತಕಣೋ? ನಮ್ಗೆ ಅಂತ ದೇವ್ರು ಇನ್ನೊಂದ್ ಹುಡುಗಿನ ಸೃಷ್ಟಿ ಮಾಡಿರ್ತಾನೆ, ಅಲ್ಲಿವರೆಗೂ ಕಾಯ್ಬೇಕು. ನಿನ್ನೆ ಮೊನ್ನೆ ಬಂದೋಳ್ಗೋಸ್ಕರ ಸತ್ರೆ ನಮ್ ತಂದೆ ತಾಯಿಗೆ ನಾವು ಮೋಸ ಮಾಡ್ದಂಗೆ. ನಾನು ಹೇಳಿದ್ದು ಎಲ್ಲ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಏ ಯಾಕೋ ಅಲ್ಲಿ ಹೋಗ್ತಾ ಇದ್ದಾಳಲ್ಲ, ಅವಳೆ ನನ್ನ ಹೆಂಡತಿ ಕಣೋ.
ಮತ್ತೆ ಒಂದೇ ಇದೆ ನಿಮ್ಗೆ? ನಾನ್ ಮಾಡ್ಕೊಂಡ್ ಬಂದಿದ್ದೀನಿ, ನೀನ್ ಮಾಡು. ನೀನ್ ಮಾಡು. ಹಲೋ, ಯಾರು? ನಾನ್ ರೂಪ ಚಂದು. ಯಾವ ರೂಪ? ನಿಮ್ ಪ್ರೀತಿನ ಉಳಿಸ್ಕೊಳಕ್ ಆಗ್ದೇ ಇರೋ ರೂಪ. ಯಾರು? ಏನೇನು ಮಾತಾಡ್ತಾ ಇದೀರಲ್ಲ. ಪ್ಲೀಸ್ ಚಂದು, ನಾನು ಯಾರಂತ ನಿಮಗೆ ಗೊತ್ತಾಗಿದೆ. ದಯವಿಟ್ಟು ಇದೊಂದ್ಸಲ ಮಾತಾಡಿ, ಇನ್ಯಾವತ್ತೂ ನಾನು ನಿಮಗೆ ಕಾಲ್ ಮಾಡಲ್ಲ. ಸರಿ ಹೇಳಿ. ಈ ವಿಷಯ ಕೇಳಿದ್ರೆ ನಿಮಗೆ ಬೇಜಾರಾಗಬಹುದು, ಆದ್ರೂ ಇವತ್ತೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕನ್ನಿಸ್ತಾ ಇದೆ. ಪ್ರೀತಿ ಅಂದ್ರೆ ಏನಂತ ನಂಗೆ ಇವಾಗ ಅರ್ಥ ಆಗ್ತಾ ಇದೆ. ಅವತ್ತು ಯಾವುದೋ ಒಂದು ವ್ಯಾಮೋಹದ ಮೇಲೆ ನಿಮ್ ಜೊತೆ ಓಡ್ ಬಂದೆ, ಅದು ಬೇಜಾರಾದ್ಮೇಲೆ ನಿಮಗೆ ಮೋಸ ಮಾಡಿ ಹಣಕ್ ಮೊರೆ ಹೋದೆ, ಶ್ರೀಮಂತ ಹುಡುಗನ್ನ ಮದ್ವೆ ಆದೆ. ಆದ್ರೆ ನಿನ್ನೆ ಏನಾಯ್ತು ಗೊತ್ತಾ? ಯಾರ್ ಸರ್ ನೀವು? ನಮ್ಮನೆ ಹತ್ರ ಏನ್ ಮಾಡ್ತಿದ್ದೀರಾ? ಏನಮ್ಮ, ಈ ಮನೆ ಓನರ್ ನಾನು. ಸರ್, ಈ ಮನೆ ನಮ್ಮ ಯಜಮಾನರದು. 2 ವರ್ಷ ಲೀಸ್ ಕೊಟ್ರೆ ನಿಮ್ದೇ ಆಗತ್ತ ಮನೆ. ತಗೋ, ನಿಮ್ಮ ಯಜಮಾನ ಲೆಟರ್ ಕೊಟ್ಟಿದ್ದಾನೆ. ನಾನು ಶ್ರೀಮಂತ ಹುಡುಗಿಯನ್ನು ಮದುವೆ ಆಗ್ತಿದ್ದೇನೆ. ನನ್ನ ಶ್ರೀಮಂತಿಗೆ ನೋಡಿ, ನೀನು ನಿನ್ ಗಂಡನ್ ಬಿಟ್ಟು ಬಂದಿದ್ ತಪ್ಪಲ್ಲ ಅಂದ್ರೆ, ನಾನು ನಿನ್ ಬಿಟ್ಟೋಗೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೊಂಡಿದ್ದೀನಿ. ಇಷ್ಟ ಚಂದು, ಆದ್ರೆ ನಿನ್ ಜೊತೆ ಬಾಳೋ ಯೋಗ್ಯತೆ ನನಗಿಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ನಿನ್ ಜೊತೆ ಬಾಳ್ತೀನಿ. ಐ ಆಮ್ ರಿಯಲಿ ಸಾರಿ. ಚಂದು ನೀನಾ? ಬಿಡು ಚಂದು, ನಾನು ಸಾಯಬೇಕು. ನೀನ್ ಬದುಕ್ಬೇಕು. ನಾನು ಯಾರಿಗೋಸ್ಕರ ಬದುಕ್ಬೇಕು? ಏಯ್, ಯಾರಿಗೋಸ್ಕರ ಬದುಕ್ಬೇಕಂತ ಕೇಳ್ತಾ ಇದೆಯಲ್ಲೆ. 25 ವರ್ಷ ಹೆತ್ತು ಹೊತ್ತು ಸಾಕಿದ್ರಲ್ಲ ನಿನ್ ತಂದೆ ತಾಯಿಗೋಸ್ಕರ. ಲವ್ ಫೇಲ್ ಆಯ್ತಂದ್ರೆ ಗೊತ್ತಿರೋದು ಒಂದು ಸೂಸೈಡ್ ಮಾಡ್ಕೊಳ್ಳೋದು, ಇಲ್ಲ ಯಾವ ಜೊತೆ ಓಡೋಗೋದು. ತಂದೆ ತಾಯಿ ಬಗ್ಗೆ ನೆನಪೇ ಆಗಲ್ವಲ್ಲ ನಿಮ್ಗೆ? ಅದಕ್ಕೆ ಕಣೆ ಇವತ್ತು ಹುಟ್ಟೋ ಮಗು ಗಂಡೆ ಹುಟ್ಲಿ ಅಂತ ಯಾಕೆ ಬಯಸ್ತಾರೆ ಗೊತ್ತಾ? ಇದಕ್ಕೆ ವಯಸ್ಸಾದ್ಮೇಲೆ ಗಂಡು ಹುಟ್ಟಿದ್ರೆ ನಮ್ಮನ್ನ ಕೊನೆಗಾಲದಲ್ಲಿ ಸಾಕ್ತಾನೆ ಅನ್ನೋ ಒಂದು ನಂಬಿಕೆ. ಇಲ್ಲ, ಹೇಗೋ ಗಂಡು ಹುಟ್ಟಿದ್ರೆ ಜವಾಬ್ದಾರಿ ಕಡಿಮೆ ಆಗುತ್ತೆ ಅಂತ, ಆದ್ರೂ ಹೆಣ್ಣು ಹುಟ್ಟಿದ್ರೆ ಸಂತೋಷ ಪಡೋ ತಂದೆ ತಾಯಿ ಇದೆ. ಅಂತವ್ರಿಗೆ ನೀವು ಕೊಡೋ ಶಿಕ್ಷೆ ಹೇಗಿರುತ್ತೆ ಗೊತ್ತಾ? ಬಾಯಲ್ಲಿ ಬಂಗಾರ. ಸೈಕಲ್ ಪಂಚರ್ ಆಗೋಗಿದೆಯಮ್ಮ. ಅಪ್ಪಾಜಿ, ನಂಗೆ ಟೆಸ್ಟ್ ಇದೆ, ಬೇಗ ಹೋಗ್ಬೇಕು. ಅಷ್ಟೇ ತಾನೇ?
ಅಮ್ಮ ಅಪ್ಪ, ನಂಗ್ ಭಯ ಆಗುತ್ತೆ. ನಂಗ್ ಗೊತ್ತು ನೀನ್ ಕ್ಷಮಿಸದೆ ಇರೋಂತ ತಪ್ಪು ನಾನ್ ಮಾಡಿದೀನಿ ಅಂತ. ಅಪ್ಪ ನನ್ ಮೇಲೆ ಕೋಪ ಇದ್ರೆ ಒಂದೇಟ್ ಹೊಡೆದ್ ಬಿಡಿ ಅಪ್ಪ ನನ್ನ. ಅಪ್ಪ ಅಪ್ಪ ಮಾತಾಡಪ್ಪ, ಅಪ್ಪ ಹಂಗ್ ನೋಡ್ಬೇಡಿ ಅಪ್ಪ, ಏನಾರ ಮಾತಾಡಿ ಅಪ್ಪ. ನನ್ ಮಗಳು ಬಂಗಾರ, ನನ್ ಮಗಳು ಯಾವ್ದು ಅಪ್ಪಾಪುರಿ ಜೊತೆ ಓಡ್ ಹೋಗಿದ್ದಾಳೆ. ಅಪ್ಪ 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 ಏನಾಯ್ತಪ್ಪ, ಯಾಕೆ ಹಿಂಗ ಆಡ್ತಿದ್ದೀರ ಅಪ್ಪ? ಅಪ್ಪ 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 ಏನಾಯ್ತಪ್ಪ, ಎದೇಳಪ್ಪ ಅಪ್ಪ, ಎದ್ದೇಳಪ್ಪ ಅಪ್ಪ, ಎದ್ದೇಳಪ್ಪ ಅಪ್ಪ. ಹಿಂಗ್ ಮಾಡಿದ್ದಕ್ಕೆ ಅವರಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತೆ. ಹುಟ್ಟಿದ ಮೇಲೆ ಅಲ್ವೇನೆ ಆಸ್ತಿ ಅಂತಸ್ತು ಐಶ್ವರ್ಯ ಬಂದಿರೋದು? ಅಯ್ಯೋ, ಆಸ್ತಿ ಅಂತಸ್ತು ಗಳಿಸ್ಬೋದು, ಹೋದಮ್ಮ ನಾ ಹೋದ ಜೀವ ವಾಪಸ್ ಬರ್ತಾ. ನೋಡ್ದ, ನಾವು ಮಾಡುವಂತ ತಪ್ಪು ನಮ್ಮನ್ನ ಯಾವ ಪರಿಸ್ಥಿತಿಗೆ ತರುತ್ತೆ ಅಂತ. ಜೀವನ ಅನ್ನೋದು ಒಂದು ಕಾಲಚಕ್ರ ಇದ್ದಾಗೆ, ಕತ್ಲು ಬೆಳಕು ಹೇಗೋ ಬಡತನ ಸಿರ್ತನೋ ಹಾಗೆ. ನೀನ್ ಮಾಡಿದ ತಪ್ಪು ನಿನ್ಗೀಗ ಅರಿವಾಗಿದೆ, ಅದೇ ತಪ್ಪು ಬೇರೆಯವರಿಂದ ನಿನಗಾದಾಗ. ಯಾರೋ ಒಬ್ಬ ಮದುವೆ ಆಗಿರೋ ಹುಡುಗಿ ಅಥವಾ ಡೈವರ್ಸ್ ಆಗಿರೋ ಹೆಂಗ್ಸನ ಮದುವೆ ಆಗ್ತಿದ್ದಾನಂದ್ರೆ ಅದರಲ್ಲಿ ಏನೋ ಸ್ವಾರ್ಥ ಇದ್ದೇ ಇರುತ್ತೆ. ಅದನ್ನೆಲ್ಲ ಮುಂಚೆ ಯೋಚನೆ ಮಾಡಲೇಬೇಕು. ಆ ಶಕ್ತಿನ ದೇವರು ಎಲ್ರಿಗೂ ಕೊಟ್ಟಿರ್ತಾನೆ. ಅದೇನೂ ಆಗೋಲ್ಲ ಅಂತ ತಪ್ಪು ಮಾಡಿದ್ರೆ ಅದೇ ನಮ್ಗೆ ವಾಪಸ್ ಹೊಡೆಯುತ್ತೆ. ಯಾಕೆ ಅಂದ್ರೆ ದೇವರು ಕೋಟಿ ಕೋಟಿ ಜನರನ್ನ ನೋಡಿ ಕಾಯಕ್ಕಾಗಲ್ಲ ಅಂತ ಜೀವನ ಎಂಬ ಕನ್ನಡಿನ ಸಾಫ್ಟ್ವೇರ್ ತರ ಅಪ್ಡೇಟ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ನಾವು ಮಾಡೋ ತಪ್ಪು ನಮ್ಗೆ ರಿವರ್ಸ್ ಹೊಡೆಯುತ್ತೆ. ಅಂದ್ರೆ ನಾವೇನ್ ಮಾಡ್ತೀವೋ ಅದೇ ತಾನೇ ಕನ್ನಡಿಲಿ ಕಾಣಿಸೋದು. ನಾವು ಮಾಡಿದ ತಪ್ಪಿಗೆ ನಮ್ ತಂದೆ ತಾಯಿಗಳಿಗೆ ಯಾಕೆ ಶಿಕ್ಷೆ? ಹಾಗಾದ್ರೆ ನಾನ್ ತಪ್ಪು ಮಾಡಿದೆ, ದೇವ್ರು ನನಗ್ ಶಿಕ್ಷೆ ಕೊಡ್ಲಿ, ನನ್ ತಂದೆ ತಾಯಿ ಏನ್ ಮಾಡಿದ್ರು ಅವ್ರಿಗೆ ಯಾಕೆ ಶಿಕ್ಷೆ? ಅವ್ರು ನಿನ್ ಹೆತ್ತಿರೋದೇ ದೊಡ್ಡ ತಪ್ಪು. ಹೆಣ್ಣು ಅಂತ ಗೊತ್ತಾದ್ರೆ ಭ್ರೂಣ ಹತ್ತನೆ ಮಾಡ್ತಾರೆ, ಅದಕ್ಕೆ ತಂದೆ ತಾಯಿಗಳ ಕಾರಣ ಅಲ್ಲ. ಹೆಣ್ಮಕ್ಕಳಿಂದ ನಮ್ಗೇನು ಸುಖ ಇಲ್ಲ ಅಂತ ಈ ಸಮಾಜದಲ್ಲಿ ಹೆಣ್ಣಿಗೆ ಆದಂತ ಅವ್ರಿಗೆ ಒಂದು ಸ್ಥಾನ ಇದೆ, ಗೌರವ ಇದೆ, ಬೆಲೆ ಇದೆ. ಅದನ್ನ ಈ ಸಮಾಜದಲ್ಲಿ ಹೆಣ್ಮಕ್ಕಳೇ ಹಾಳು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಗರ್ಭದಲ್ಲೇ ಭ್ರೂಣ ಹತ್ಯೆ ಆಗ್ತಾ ಇರೋದು.
ಅದಕ್ಕೆ ಹೆಣ್ಣೆ ಕಾರಣ ಅಲ್ಲ ತಾನೆ, ಆದ್ರೆ ಕಾಲ ಬದಲಾಗಿದೆ. ಇವತ್ತು ಹೆಣ್ಮಕ್ಳು ಗಂಡ್ಮಕ್ಳ ತರ ದುಡಿತಾ ಇದ್ದಾರೆ, ತಂದೆ ತಾಯಿಗಳನ್ನ ಚೆನ್ನಾಗಿ ಸಾಕ್ತಾ ಇದ್ದಾರೆ, ಈ ಸಮಾಜಕ್ಕೆ ಮಾದರಿ ಆಗ್ತಾ ಇದ್ದಾರೆ. ಹಂಗಂತ ಅವ್ರೇನು ಮದುವೆ ಆಗ್ದೇನೆ ಇಲ್ಲ, ಮದುವೆನೂ ಆಗಿದ್ದಾರೆ. ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಕಂಡಕ್ಟರ್ ಆಗಿ, ಬಸ್ ಡ್ರೈವರ್ ಆಗಿ, ದೇಶ ಕಾಯುವ ಹೆಮ್ಮೆ ಮಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆತರ ಈ ಹೆಣ್ಣು ದೇಶಕ್ಕೆ ಮಾದರಿ ಆಗ್ಬೇಕು. ಇವತ್ತು ಹೆಣ್ಣು ಗಂಡ್ಮಕ್ಳಿಗಿಂತ ಓದೋದ್ರಲ್ಲಿ ಮುಂದೆ ಇದ್ದಾರೆ. ಅದನ್ನ ಸರಿಯಾಗಿ ಅಳವಡಿಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ನಿಜ, ನನಗೀಗೆಲ್ಲ ಅರ್ಥ ಆಗ್ತಾ ಇದೆ. ನನ್ನ ತಂದೆ ತಾಯಿಗಂತೂ ಹೆಸರು ತರುವಂತ ಮಗಳಾಗ್ಲಿಲ್ಲ, ಅವರಿಗೆ ಹೆಸರು ತರುವಂತ ಮಗಳಾಗ್ಬೇಕು ಚಂದು. ನಾನು ಓದ್ಬೇಕು, ನನ್ನ ಜೀವನ ನಾನು ಸರಿ ಮಾಡ್ಕೋಬೇಕು. ಆದ್ರೆ ಈಗ ನನಗೆ ಅಂತ ಯಾರೂ ಇಲ್ಲ, ಈಗ ನಾನು ಏನ್ ಮಾಡ್ಲಿ ಚಂದು? ಈಗ ನೀನೇನ್ ಮಾಡ್ಬೇಕಾಗಿಲ್ಲ, ನೀನ್ ನನ್ನ ವೈಫ್ ಆಗಿ ನನ್ನ ಜೊತೆ ಬರಕಾಗತ್ತಾ? ಅದು ಹೇಗ್ ಸಾಧ್ಯ ಚಂದು? ಈ ಪ್ರಪಂಚದಲ್ಲಿ ನಾನು ನಿನ್ ಜೊತೆ ಬಂದ್ರೆ ಸಮಾಜ ಒಪ್ಪುತ್ತಾ? ಈ ಸಮಾಜಕ್ಕೋಸ್ಕರ ನಾನ್ ಬದುಕಲ್ಲ, ಹಾಗ್ ಬದುಕು ಆಗಿದ್ರೆ ನಾನು ಅವತ್ತೇ ಸತ್ತೋಗ್ತಿದ್ದೆ. ನೋಡು, ಎಲ್ಲರೂ ತಪ್ಪು ಮಾಡ್ತಾರೆ, ನೀನ್ ಮಾಡಿರೋ ತಪ್ಪು ನಿನ್ಗೆ ಈಗ ಅರಿವಾಗಿದೆ. ಪ್ರೀತಿ ಅಂದ್ರೆ ಏನಂತ ನಿಂಗೆ ಈಗ ಗೊತ್ತಾಗಿದೆ. ನೀನ್ ಫೋನ್ ಮಾಡಿರ್ಲಿಲ್ಲ ಅಂದಿದ್ರೆ, ನೀನ್ ಸತ್ತೋಗಿದೆ ಅಂತ ಗೊತ್ತಾಗಿದ್ರೆ ನಾನು ಎಷ್ಟೋ ಖುಷಿ ಪಡ್ತಾ ಇದ್ದೆ, ನನಗೆ ಮಾಡಿದ ಮೋಸಕ್ಕೆ ಸರಿಯಾಗಿದೆ ಅಂತ. ಆದ್ರೆ ಸಾಯ್ಬೇಕಾದ್ರೆ ಯಾರನ್ನ ಕೊನೆಯದಾಗಿ ನೆನ್ಪು ಮಾಡ್ಕೊಂತಾರೋ ಅವ್ರ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರುತ್ತೆ. ಆ ಪ್ರೀತಿನ ನಾನು ಇವತ್ತಿನ ಕಣ್ಣಲ್ಲಿ ನೋಡಿದೆ. ಆ ಪ್ರೀತಿ ಕಳ್ಕೊಳ್ಳಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ಜೊತೆ ಬಾರು, ಬಾ ನನ್ನ ಜೊತೆ ಬಾ.